गुड मॉर्निंग स्टूडेंट्स मुद्दु विद्यार्थिगळे नावु ई दिन पाठ 13 नूरो लेख चेन्नी ई पद्यद प्रश्नोत्तरगळन्नु नोडोदिदे ईगागले नावु पद्यवन्नु कल्तिद्देवि चेन्नी दारवन्नु नूलुवुदिल्ल आकेगे नूलुलु बर्ता इरलिल्ल आदरू कूड आके सुळ्ळु हेळि गंडनिगे सुळ्ळु हेळ्ता इद्लु ಹಾಗಾಗಿ ಗಂಡ ಆಕೆ ಹೇಳಿದ್ದು ನಿಜ ಅಂಥೇಳಿ ಆಕೆ ಕೇಳಿದ್ದನ್ನೆಲ್ಲ ಮಾಡಿಸಿಕೊಟ್ಟ. ಕೊನೆಗೆ ಚೆನ್ನಿ ತನಗೆ ನೂಲಲು ಬರುವುದಿಲ್ಲ ಅಂತ ಹೇಳಿದರು. ಹಾಗಾಗಿ ಇವತ್ತು ಈ ಪಾಠದ ಅಭ್ಯಾಸ ಭಾಗವನ್ನು ನೋಡೋಣ. ಮೊದಲಿಗೆ ಕಠಿಣ ಪದಗಳ ಅರ್ಥ. ಕಠಿಣ ಪದಗಳ ಅರ್ಥ ನೂಲು, ರಾಟೆಯಿಂದ ನೂಲು ತೆಗೆಯುವ ಕ್ರಿಯೆ, ಸ್ಪಿನ್ನಿಂಗ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ನಾವು. ರಾಟೆ ಅಂದರೆ ಚರಕ, ಅದರಿಂದ ನೂಲನ್ನು ಸುತ್ತುವುದು. ಇನ್ನು ರಾಟಿ ಅಂದರೆ ನೂಲು ತೆಗೆಯುವ ಸಾಧನ ಅಥವಾ ಚರಕ ಅಂತ ಹೇಳ್ತೀವಿ. ನೂಲು ಅಂದರೆ ನೂಲು ತೆಗೆಯುವ ಕೆಲಸ, ರಾಟಿ ಅಂದರೆ ಆ ನೂಲನ್ನು ತೆಗೆಯುವ ಸಲುವಾಗಿ ಬಳಸುವಂಥ ವಸ್ತು. ಇನ್ನು ಕದರು ಅಂದರೆ ರಾಟಿಯಲ್ಲಿ ನೂಲು ತೆಗೆಯಲು ಬಳಸುವ ಸಾಧನ. ಇನ್ನೊಂದು ಕಡೆ ನಾವು ಸಣ್ಣದಾದಂಥ ಬಾಬಿನ್ ಅಂತ ಹೇಳ್ತೀವಿ, ಅಥವಾ ರೀಲು, ಅದಕ್ಕೆ ಸುತ್ತುತ್ತೀವಿ. ಹಾಂ, ಅದಕ್ಕೆ ನಾವು ಕದರು ಅಂತ ಹೇಳ್ತೀವಿ. ಅದು ಕಬ್ಬಿಣದಿಂದ ಮಾಡಿರ್ತಾರೆ. ಇನ್ನು ವಡ್ಡರು, ಗಾರೆ ಕೆಲಸ ಮಾಡುವವರು, ಈಗಾಗಲೇ ನಾನು ಇವುಗಳ ಬಗ್ಗೆ ಹೇಳಿದ್ದೀನಿ. ಹಾಂ, ಇಲ್ಲಿ ಸ್ಟೋನ್ ಮಾನ್ಸೂನ್ ಅಂತ ಕರೀತಾರೆ. ಸ್ಟೋನ್ ಮಾನ್ಸೂನ್ಸ್, ಹಾಂ, ಸ್ಟೋನ್ ಮ್ಯಾಸೂನ್ಸ್ ಅಂದರೆ ಕಲ್ಲು ಗೋಡೆಯನ್ನು ಕಟ್ಟುವ ಕೆಲಸ ಮಾಡುವಂಥವರು ವಡ್ಡರು ಅಂತ ಹೇಳ್ತೀವಿ. ಇನ್ನು ಇದರ ಅಭ್ಯಾಸ ಭಾಗವನ್ನು ನೋಡೋಣ. ಅಭ್ಯಾಸ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ. ಇಲ್ಲಿ ಪ್ರಶ್ನೆಗಳನ್ನು ಕೊಡಲಾಗಿದೆ, ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಇವುಗಳನ್ನು ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ದುಂಡಾಗಿ ಬರೀಬೇಕು. ಒಂದನೆಯದು ಗಂಡ ಏನೆಂದು ಕೇಳಿದ. ಒಂದನೇ ಪ್ರಶ್ನೆ, ಗಂಡ ಏನೆಂದು ಕೇಳಿದ. ಗಂಡ ನೂಲೋ ಲ್ಯಾಕ ಚೆನ್ನಿ ಎಂದು ಕೇಳಿದ. ಹೆಂಡತಿಗೆ ನೀನು ನೂಲನ್ನು ಯಾಕೆ ತೆಗೀತಾ ಇಲ್ಲ, ನೂಲೋ ಲ್ಯಾಕ ಚೆನ್ನಿ ಅಂತ ಕೇಳಿದ. ಎರಡನೇ ಪ್ರಶ್ನೆ, ರಾಟಿ ಮಾಡಿಸಲು ಗಂಡ ಏನನ್ನು ಮುರಿಸಿದ. ಹೆಂಡತಿ ರಾಟಿಲ್ಲೋ ಜಾಣ ಅಂತ ಹೇಳಿದಾಗ ಗಂಡ ಏನು ಮಾಡ್ದ, ಮನೆಯಲ್ಲಿದ್ದಂತಹ ಬಂಡಿಯನ್ನು ಅಥವಾ ಗಾಡಿಯನ್ನು ಮುರಿಸಿ ಅದರ ಚಕ್ರವನ್ನು ಬಳಸಿ ಏನು ಮಾಡ್ದ, ಒಂದು ರಾಟಿಯನ್ನು ಮಾಡಿಸಿಕೊಟ್ಟ. ರಾಟಿ ಮಾಡಿಸಲು ಗಂಡ ಬಂಡಿಯನ್ನು ಮುರಿಸಿದ. ಇನ್ನು ಕಟ್ಟೆ ಕಟ್ಟಲು ಗಂಡ ಯಾರನ್ನು ಕರೆಸಿದ. ಕಟ್ಟೆ ಕಟ್ಟಲು ಗಂಡ ಯಾರನ್ನು ಕರೆಸಿದ. ಹಾಂ, ಕಟ್ಟೆ ಕಟ್ಟಲು ಗಂಡ ವಡ್ಡರನ್ನು ಕರೆಸಿದ. ಹಾಂ, ಕಟ್ಟೆ ಕಟ್ಟುವ ಸಲುವಾಗಿ ವಡ್ಡರನ್ನು ಅಂದರೆ ಗೋಡೆ ಕಟ್ಟುವ ಅಥವಾ ಗಾರೆ ಕೆಲಸ ಮಾಡುವಂಥ ಜನರನ್ನು ಕರೆಸಿದ. ಇನ್ನು ನಾಲ್ಕನೇ ಪ್ರಶ್ನೆ, ಗುಗ್ಗರಿ ಮಾಡಲು ಏನು ಬೇಕು. ಗುಗ್ಗರಿ ಮಾಡಲು ಏನು ಬೇಕು. ಗುಗ್ಗರಿ ಮಾಡಲು ಗೋಧಿ ಕಡ್ಲಿ ಬೇಕು. ಗೋಧಿ ಕಡ್ಲಿ ಬೇಕು ಮೊದಲ. ಇನ್ನು ಕೊನೆಯಲ್ಲಿ ಹೆಂಡತಿ ಏನು ಹೇಳಿದಳು. ಕೊನೆಯಲ್ಲಿ ಏನು ಮಾಡಲಪ್ಪ ಹೆಂಡತಿ. ಹಾಂ, ಕೊನೆಯಲ್ಲಿ ಹೆಂಡತಿ ನನಗೆ ಬರೋದಿಲ್ಲ ಜಾಣ. ನನಗೆ ಬರುವುದಿಲ್ಲ, ಬರೋದಿಲ್ಲ ಜಾಣ ಎಂದು ಹೇಳಿದಳು. ಗೊತ್ತಾಯ್ತಲ್ಲ. ಇನ್ನು ಈ ಕೆಳಗಿನ ಪದ್ಯ ಭಾಗಗಳನ್ನು ಪೂರ್ಣಗೊಳಿಸುವುದಿದೆ. ಇಲ್ಲಿ ಖಾಲಿ ಜಾಗಗಳನ್ನು ಕೊಡಲಾಗಿದೆ, ಆ ಖಾಲಿ ಜಾಗಗಳನ್ನು ನಾನು ತುಂಬಿದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಖಾಲಿ ಜಾಗಗಳನ್ನು ತುಂಬಿ ಆ ಪದ್ಯವನ್ನು ಪೂರ್ಣಗೊಳಿಸಿರಿ. ಎರಡನೇ ಪ್ರಶ್ನೆ, ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಅಂತಿದೆ. ರಾಟಿಲ್ಲೋ ಡ್ಯಾಶ್ ಡ್ಯಾಶ್ ಜಾಣ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ತುಂಬಿದಾಗ ರಾಟಿಲ್ಲೋ ಜಾಣ ರಾಟಿಲ್ಲೋ ಜಾಣ ಅಂತ ಆಗುತ್ತೆ. ಏನು ರಾಟಿಲ್ಲೋ ಜಾಣ ರಾಟಿಲ್ಲೋ ಜಾಣ. ಮನಿಯಾನ ಡ್ಯಾಶ್ ಡ್ಯಾಶ್ ಮುರುಸಿ. ಮನಿಯಾನ ಬಂಡಿ ಮುರುಸಿ ಮನಿಯಾನ ಬಂಡಿ ಮುರುಸಿ ಅಂತ ಆಗುತ್ತೆ. ಏನು ಮನಿಯಾನ ಬಂಡಿ ಮುರುಸಿ ಮನಿಯಾನ ಬಂಡಿ ಮುರುಸಿ. ಇನ್ನು ಮೂರನೇ ಪದ್ಯ ಭಾಗ, ರಾಟಿ ಮಾಡಿಸಿ ಕೊಟ್ಟ ಅಂದರೆ ರಾಟಿ ಡ್ಯಾಶ್ ಡ್ಯಾಶ್ ಕೊಟ್ಟ
ರಾಟಿ ಮಾಡಿಸಿ ಕೊಟ್ಟ, ರಾಟಿ ಮಾಡಿಸಿ ಕೊಟ್ಟ. ಗೊತ್ತಾಯ್ತಲ್ಲ? ಹೀಗೆ ಈ ಪದ್ಯವನ್ನು ನೀವು, ಈ ಪದ್ಯದ ಅಭ್ಯಾಸವನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಚೆನ್ನಾಗಿ ಬರೆದು ಓದಿಕೊಳ್ಳಿ. ಧನ್ಯವಾದಗಳು.